ಮೈಸೂರಿನ ಟಿ ನರಸೀಪುರ ತಾಲೂಕಿನಲ್ಲಿ ಕೊರೋನಾ ಆರ್ಭಟ ಒಂದೇ ಗ್ರಾಮದ 120 ಜನರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಸುಮಾರು 800 ಜನರಿಗೆ ಟೆಸ್ಟ್ ಮಾಡಲಾಗಿತ್ತು ಅದರಲ್ಲಿ 120 ಜನಕ್ಕೆ ಕೊರೋನಾ ಪಾಸಿಟಿವ್ ಬಂದಿದೆ ಮೈಸೂರಿನ ಟಿ ನರಸೀಪುರ ತಾಲೂಕಿನಲ್ಲಿ ಕೊರೋನಾ ಆರ್ಭಟಿಸ್ತಾ ಇದೆ ಒಂದೇ ಗ್ರಾಮದ 120 ಜನರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಆ ಗ್ರಾಮದಲ್ಲಿ ಸುಮಾರು 800 ಜನರಿಗೆ ಟೆಸ್ಟ್ ಮಾಡಲಾಗಿತ್ತು 800 ಜನರಲ್ಲಿ 120 ಜನಕ್ಕೆ ಪಾಸಿಟಿವ್ ಬಂದಿದೆ ಕಾಶಿ ಯಾತ್ರೆ ಮಾಡಿ ಬಂದವರಿಂದ ಸೋಂಕು ಹರಡಿದೆ ಗ್ರಾಮದಲ್ಲಿ ಕೊಡಗಹಳ್ಳಿಯಲ್ಲಿ 120 ಜನರಿಗೆ ಕೋವಿಡ್ ಸೋಂಕು ದೃಢಪಟ್ಟಿದೆ ಇತ್ತೀಚೆಗೆ ಕಾಶಿಗೆ ಹೋಗಿ ಬಂದಿದ್ರು 20 ಮಂದಿ ಕೊಡಗಹಳ್ಳಿಯಲ್ಲಿ ಹೆಣ ಎತ್ತೋದಕ್ಕೂ ಜನ ಸಿಗ್ತಾ ಇಲ್ಲ ಇತ್ತೀಚೆಗೆ ಕೋವಿಡ್ ಗೆ ಬಲಿಯಾಗಿದ್ದ ಮಹದೇವಪ್ಪ ಮಕ್ಕಳು ಸಂಬಂಧಿಕರಿಲ್ಲದೆ ಅನಾಥವಾಗಿ ಬಿದ್ದಿತ್ತು ಶವ ಮೃತದೇಹ ಮುಟ್ಟೋದಕ್ಕೂ ಜನ ಭಯ ಪಡ್ತಾ ಇದ್ದಾರೆ ಗಮನಕ್ಕೆ ತಂದ್ರೂ ಕೂಡ ತಾಲೂಕು ಆಡಳಿತ ಕ್ಯಾರೆ ಅಂದಿಲ್ಲ ಮೈಸೂರಿನ ಟಿ ನರಸೀಪುರ ತಾಲೂಕಿನಲ್ಲಿ ಕೊರೋನಾ ಆರ್ಭಟಿಸ್ತಾ ಇದೆ ಆದರೆ ತಾಲೂಕು ಆಡಳಿತ ಇದ್ಯಾವುದಕ್ಕೂ ಗಮನ ಕೊಡ್ತಾ ಇಲ್ಲ ಒಂದೇ ಗ್ರಾಮದ 120 ಜನರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಸುಮಾರು 800 ಜನರಿಗೆ ಟೆಸ್ಟ್ ಮಾಡಲಾಗಿತ್ತು 120 ಪಾಸಿಟಿವ್ ಬಂದಿದೆ ಕಾಶಿ ಯಾತ್ರೆ ಮಾಡಿ ಬಂದವರಿಂದ ಗ್ರಾಮದಲ್ಲಿ ಸೋಂಕು ಹರಡಿದೆ 20 ಮಂದಿ ಕಾಶಿ ಯಾತ್ರೆಗೆ ಹೋಗಿ ಬಂದಿದ್ರು ಕೊಡಗಹಳ್ಳಿಯಲ್ಲಿ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹೆಣ ಎತ್ತೋದಕ್ಕೂ ಜನ ಸಿಗ್ತಾ ಇಲ್ಲ ಅಷ್ಟು ಜನ ಆತಂಕಗೊಂಡಿದ್ದಾರೆ ಭಯ ಬಿದ್ದಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್